ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡ್ನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನೀವು ಈಗ ಬೇರೆ ಬೇರೆ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಅನುಕೂಲ ಆಗುವಂಥ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾನು ಬೇರೆ ಬೇರೆ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಇಂದಿನ ವಿಡಿಯೋದಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ಏನಂದರೆ ಮೊಘಲ ಆಸ್ಥಾನದ ಪ್ರಸಿದ್ಧ ವರ್ಣಚಿತ್ರಕಾರ ಉಸ್ತಾದ್ ಮನ್ಸೂರ್ ಉಸ್ತಾದ್ ಮನ್ಸೂರ್ ದ ಫೇಮಸ್ ಮೊಘಲ್ ಕೋರ್ಟ್ ಪೇಂಟರ್ ಈ ವಿಷಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾ ಅದಕ್ಕೂ ಪೂರ್ವದಲ್ಲಿ ಮೊಘಲರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಂಡು ಈ ಮನ್ಸೂರನ ವರ್ಣಚಿತ್ರ ಕಲೆಗೆ ನಾನು ಅಲ್ಲಿ ನಂತರ ಅದರ ಬಗ್ಗೆ ವಿಷಯವನ್ನು ಚರ್ಚೆ ಮಾಡ್ತೇನೆ ನೂರ ಇಪ್ಪತ್ತಾರರಲ್ಲಿ ತಮಗೆ ಗೊತ್ತಿದ್ದಾಗೆ ಒಂದನೇ ಪಾಣಿಪತ್ ಕದನ ನಡೆದದ್ದು ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಭಾರತದಲ್ಲಿ ಮೊಘಲ ಆಳಿಕೆಯನ್ನು ಪ್ರಾರಂಭ ಮಾಡಿದ್ದು ಹದಿನೈದುನೂರ ಇಪ್ಪತ್ತಾರರಿಂದ ಹದಿನೆಂಟುನೂರ ಐವತ್ತೆಂಟರವರೆಗೂ ಮುಂದೆ ಮೊಘಲರ ಆಳಿಕೆ ನಡೆದದ್ದು ಮತ್ತು ಈ ಕಾಲವನ್ನು ಮೊಘಲರ ಕಾಲವನ್ನು ಎರಡು ಭಾಗದಲ್ಲಿ ನಾವು ನೋಡಬಹುದು ರಾಜಕೀಯವಾಗಿ ಹದಿನೈದುನೂರ ಇಪ್ಪತ್ತಾರರಿಂದ ನೂರ ಏಳು ಇದನ್ನು ಸಾಮ್ರಾಜ್ಯ ಯುಗ ಅಂತ ಹೇಳ್ತಾರೆ ನೂರ ಏಳರಿಂದ ಮುಂದೆ ಹದಿನೆಂಟುನೂರ ಐವತ್ತೆಂಟು ಇದನ್ನು ನಂತರ ಆಳಿದ ಮೊಘಲ ಚಕ್ರವರ್ತಿಗಳು ಅಥವಾ ಮೊಘಲರ ಆಳಿಕೆ ಅಂತ ಹೇಳ್ತಾರೆ ಇದು ನಾವು ನೋಡ್ತೀವಿ ಅಲ್ಲಿ ಎರಡು ಭಾಗಗಳಿಗೆ ನಾವು ಈ ಒಂದು ರಾಜಕೀಯ ಇತಿಹಾಸವನ್ನು ನೋಡಬಹುದು ನೂರ ಇಪ್ಪತ್ತಾರರಿಂದ ಹದಿನೇಳುನೂರ ಏಳು ಏನಿದೆ ಇದು ಮುಖ್ಯವಾಗಿ ಸಾಂಸ್ಕೃತಿಕ ದೃಷ್ಟಿಯಿಂದ ಭಾಳ ಮಹತ್ವವಾಗಿದೆ ಬೇರೆ ಬೇರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡಿತು ಮೊಘಲ ಅರಸರಾದಂಥ ಅಕ್ಬರ್ ಜಹಾಂಗೀರ್ ಶಹಜಾನ್ ಬೇರೆ ಬೇರೆ ಸಾಂಸ್ಕೃತಿಕ ರಂಗಕ್ಕೆ ಪ್ರೋತ್ಸಾಹ ನೀಡಿದರು ಅದು ವಾಸ್ತುಶಿಲ್ಪ ಆಗಿರಬಹುದು ನೃತ್ಯ ಆಗಿರಬೋದು ಸಂಗೀತ ಆಗಿರಬೋದು ಅಥವಾ ವರ್ಣಚಿತ್ರಕಲೆ ಆಗಿರಬಹುದು ಹೀಗೆ ವರ್ಣಚಿತ್ರಕಲೆ ಇಲ್ಲೇ ಸಾಮ್ರಾಜ್ಯ ಯುಗದ ಕಾಲದಲ್ಲಿ ಮೊಘಲ ಚಕ್ರವರ್ತಿಗಳ ಕಾಲದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಪಡೆದುಕೊಂಡಿತು ಮತ್ತು ಅವರ ವರ್ಣಚಿತ್ರ ಏನಿದೆ ಇದರ ಎರಡು ಮುಖ್ಯವಾದಂಥ ವೈಶಿಷ್ಟ್ಯಗಳಿವೆ ಒಂದು ಲಘು ವರ್ಣಚಿತ್ರಕಲೆ ಮಿನಿಯೇಚರ್ ಪೇಂಟಿಂಗ್ಸ್ ಲಘು ವರ್ಣಚಿತ್ರ ಕಲೆ ಎರಡನೇದ್ದು ಭಾವಚಿತ್ರಗಳನ್ನು ಬಿಡಿಸುವುದು ಪೋರ್ಟ್ರೇಟ್ ಪೇಂಟಿಂಗ್ಸ್ ಇವೆರಡು ಭಾಳ ಪ್ರಧಾನವಾಗಿದ್ದು ಮತ್ತು ಮೊಘಲರ ವರ್ಣಚಿತ್ರಗಳನ್ನು ನಾವು ಗಮನಿಸಿದರೆ ಅದರಲ್ಲಿ ಬರುವಂಥ ವಿಷಯಗಳೆಂದರೆ ಯುದ್ಧದ ಸನ್ನಿವೇಶಗಳಾಗಿವೆ ದರ್ಬಾರದ ಸನ್ನಿವೇಶಗಳಾಗಿವೆ ಅಥವಾ ಅಕ್ಬರ್ನ ಕಾಲದಲ್ಲಿ ಬರ್ತದೆ ದೀನಿ ಇಲಾಯಿಯಲ್ಲಿ ನಡೆದಂಥ ಧಾರ್ಮಿಕ ಸಭೆಗಳ ಬಗ್ಗೆ ನಾವು ನೋಡಬಹುದು ಅಥವಾ ಬೇಟೆ ಸನ್ನಿವೇಶಗಳಿವೆ ಇದಲ್ಲದೇ ಭಾವಚಿತ್ರಗಳ ಆ ಒಂದು ಮೊಘಲ ಚಕ್ರವರ್ತಿಗಳು ಅವರ ಕಾಲದಲ್ಲಿ ಬರುವಂಥ ಪ್ರಸಿದ್ಧ ವ್ಯಕ್ತಿಗಳ ಭಾವಚಿತ್ರಗಳನ್ನು ಕೂಡ ಬಿಡಿಸಲಾಗಿವೆ ಆದರೆ ವಿಶೇಷವಾಗಿ ನಾವು ನೋಡ್ತೀವಿ ಉಸ್ತಾದ್ ಮನ್ಸೂರ್ ಅವರ ಬಗ್ಗೆ ಹೇಳಬೇಕಂದ್ರೆ ಪಶು ಪಕ್ಷಿಗಳು ಮತ್ತು ವೃಕ್ಷಗಳನ್ನು ಬಿಡಿಸುವುದರಲ್ಲಿ ಬಹಳ ಪ್ರವೀಣನಾಗಿದ್ದನು ಪಶು ಪಕ್ಷಿಗಳು ಹಾಗೂ ವೃಕ್ಷಗಳು ಅವನ ವರ್ಣಚಿತ್ರದ ವಿಷಯವಾಗಿದೆ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಪ್ರಕೃತಿಯನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಅವನು ಸಾಕಷ್ಟು ವರ್ಣಚಿತ್ರಗಳನ್ನು ಬಿಡಿಸಿದ್ದಾನೆ ಆ ವಿಷಯವನ್ನು ಇಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಹೀಗೆ ಆಳಿಕೆ ಹದಿನೈದು ನೂರ ಇಪ್ಪತ್ತಾರರಲ್ಲಿ ಏನು ಪ್ರಾರಂಭವಾಯಿತು ವರ್ಣಚಿತ್ರಕಲೆ ಎಲ್ಲಿದ ಬೆಳವಣಿಗೆಯನ್ನು ಹದಿನೈದು ನೂರ ಐವತ್ತೈದರಲ್ಲಿ ಹುಮಾಯನನ್ನು ಪರ್ಷ್ಯಾದಿಂದ ಹಿಂದೆ ತಿರುಗಿದ ನಂತರ ಅವನ ಅಲೆಮಾರಿ ಜೀವನವನ್ನು ಮುಗಿಸಿ ನೂರ ಐವತ್ತೈದರಲ್ಲಿ ಅವನು ಹಿಂದೆ ತೆರಿಗೆ ಸೂರಮಂಥನದ ಕೊನೆಯ ಅರಸನಾದ ಸಿಕಂದರ್ ಸೂರನನ್ನು ಮಾಚ್ವಾರ ಯುದ್ಧದಲ್ಲಿ ಸೋಲಿಸಿ ಮತ್ತೆ ಮೊಘಲ ಆಳಿಕೆಯನ್ನು ಪುನರ್ ಸ್ಥಾಪನೆ ಮಾಡಿದನು ಹುಮಾಯುನ್ ಆಗ ಅವನು ಪರ್ಷಿಯಾದಿಂದ ಬರಬೇಕಾದರೆ ಎರಡು ವರ್ಣಚಿತ್ರಗಾರರನ್ನು ಕರೆದುಕೊಂಡು ಬಂದ ಸಮಾದ್ ಮತ್ತು ಸೈಯದ್ ಅಲ್ಲಿ ಅಂಥೇಳಿ ಇವರ ಮುಂದೆ ಅಕ್ಬರ್ನ ಕಾಲದಲ್ಲಿ ಸುಮಾರು ಒಂದು ಹನ್ನೆರಡು ನೂರು ವರ್ಣಚಿತ್ರಗಳನ್ನು ಬಿಡಿಸಿದರು ಮತ್ತು ಇವುಗಳನ್ನು ಕೃತಿ ರೂಪದಲ್ಲಿ ಸಂಗ್ರಹಿಸಲಾದವು ಆ ಕೃತಿಗೆ ಹಮ್ಜಾನ್ ನಾಮ ಅಂಥೇಳಿ ಕರೆಯಲ್ಪಟ್ಟಿತು ಹಂಜಾನ್ ನಾಮ ಈಸ್ ದ ವರ್ಕ್ ಆರ್ ಇಟ್ ಈಸ್ ದ ಕಲೆಕ್ಷನ್ ಆಫ್ ದ ಪೇಂಟಿಂಗ್ಸ್ ಆಫ್ ಅಬ್ದುಲ್ ಸಮಾದ್ ಆ್ಯಂಡ್ ಸೈಯದ್ ಅಲಿ ಹೀಗಾಗಿ ಮೊಘಲ ವರ್ಣಚಿತ್ರಕಲೆಯ ಸ್ಥಾಪಕ ಅಂತರೆ ಇಲೆ ಹುಮಾಯೂನ್ ಆಗಿದ್ದಾನೆ ಆದರೆ ಅದು ಮುಂದೆ ಬೆಳವಣಿಗೆಯನ್ನು ಪಡೆದುಕೊಂಡದ್ದು ಅಕ್ಬರ್ ಜಹಾಂಗೀರ್ ಮತ್ತು ಶಹಜಾನನ ಕಾಲದಲ್ಲಿ ಅದರಲ್ಲೂ ನಾವು ನೋಡ್ತೀವಿ ಅಕ್ಬರ್ನ ಕಾಲದಲ್ಲಿ ಅಬು ಫಜಲ್ ತನ್ನ ಕೃತಿಯಾದಂಥ ಅಕ್ಬರ್ ನಾಮದಲ್ಲಿ ಹೇಳ್ತಾನೆ ಅಕ್ಬರನ್ನು ತನ್ನ ಆಸ್ಥಾನದಲ್ಲಿ ನೂರು ವರ್ಣಚಿತ್ರಗಾರರಿಗೆ ಆಶ್ರಯವನ್ನು ಕೊಟ್ಟಿದ್ದನು ಅದರಲ್ಲಿ ಹಿಂದೂ ವರ್ಣಚಿತ್ರಗಾರರಾಗಿದ್ದರು ಹಾಗೂ ಪರ್ಷಿಯನ್ ವರ್ಣಚಿತ್ರಗಾರರಾಗಿದ್ದರು ಈ ರೀತಿಯಾಗಿ ಅಕ್ಬರ್ ಅದನ್ನು ಬೆಳೆಸಿದ್ದು ಸೊ ಯೂಜಲಿ ಅಕ್ಬರ್ ಈಸ್ ನೋನ್ ಆ್ಯಸ್ ದಿ ಫೌಂಡರ್ ಆಫ್ ದಿ ಮೊಘಲ್ ಪೇಂಟಿಂಗ್ಸ್ ಆದರೆ ಅದಕ್ಕೆ ಬುನಾದಿ ಹಾಕಿದ್ದ ದ ಫೌಂಡೇಶನ್ ವಾಸ್ ಗಿವನ್ ಬೈ ಹುಮಾಯೂನ್ ಇದಕ್ಕೆ ಬುನಾದಿ ಕೊಟ್ಟದ್ದು ವರ್ಣಚಿತ್ರ ಕಲೆಗೆ ಬುನಾದಿ ಕೊಟ್ಟದ್ದು ಅಲ್ಲೇ ಅಬ್ದುಲ್ ಸಮಾದ್ ಮತ್ತು ಸೈಯದ್ ಅಲಿಯನ್ನು ಕರೆದುಕೊಂಡು ಬಂದು ಆಫ್ಟರ್ ಅಕ್ಬರ್ ಅಕ್ಬರ್ನ ನಂತರ ಬಂದಂತ ನಾವು ದೊರೆ ನೋಡ್ತೀವಿ ಅಲ್ಲಿ ಬರೋದು ಜಹಾಂಗೀರ್ ಆಗಿದ್ದಾನೆ ನೂರ ಐದರಿಂದ ನೂರ ಇಪ್ಪತ್ತೇಳು ಜಹಾಂಗೀರನ ಆಳಿಕೆ ದ ರೂಲ್ ಆಫ್ ಜಹಾಂಗೀರ್ ಸಿಕ್ಸ್ಟೀನ್ ನಾಟ್ ಫೈವ್ ಟು ಸಿಕ್ಸ್ಟೀನ್ ಟ್ವೆಂಟಿ ಸೆವೆನ್ ಇದನ್ನು ಮೊಘಲ ವರ್ಣಚಿತ್ರಕಲೆಗಳಲ್ಲಿ ಸುವರ್ಣ ಕಾಲ ಅಂತ ಹೇಳಿ ಕರೆದಿದ್ದಾರೆ ದ ಗೋಲ್ಡನ್ ಪೀರಿಡ್ ಆಫ್ ದ ಮೊಘಲ್ ಪೇಂಟಿಂಗ್ಸ್ ಮತ್ತು ಇದಕ್ಕೆ ಕಾರಣ ಅಂದರೆ ಅವನ ಆಸ್ಥಾನದ ಪ್ರಸಿದ್ಧ ವರ್ಣಚಿತ್ರಗಾರಾದ ಉಸ್ತಾದ್ ಮನ್ಸೂರನ ಕೊಡುಗೆ ಉಸ್ತಾದ್ ಮನ್ಸೂರನ ವರ್ಣಚಿತ್ರಗಳಿಂದಾಗಿ ಅಲ್ಲಿ ಜಹಾಂಗೀರನ ಕಾಲವನ್ನು ಅದನ್ನು ಕಲೆಯ ಸುವರ್ಣ ಯುಗ ಅಂಥೇಳಿ ಕರೆಯಲ್ಪಟ್ಟಿತು ಜಹಾಂಗೀರನಿಗೆ ಈ ಕಲೆಯಲ್ಲಿ ಬಹಳ ಆಸಕ್ತಿ ಇತ್ತು ಇದನ್ನು ನಾವು ಒಂದು ದಾಖಲೆಯಿಂದ ಕೂಡ ನಾವು ನೋಡ್ಬೋದು ನೂರ ಹದಿನೈದರಲ್ಲಿ ಇಂಗ್ಲೆಂಡದ ರಾಯಭಾರಿಯಾಗಿ ಬಂದಂಥ ಥಾಮಸ್ ರೋ ಇವನು ಭಾರತಕ್ಕೆ ಬರುವ ಉದ್ದೇಶ ಏನಿತ್ತಂದರೆ ಬ ಮೊಘಲ ಸಾಮ್ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಬ್ರಿಟಿಷರ ವ್ಯಾಪಾರವನ್ನು ವಿಸ್ತರಿಸಲು ಅನುಮತಿಯನ್ನು ಪಡೆದುಕೊಳ್ಳಲು ಅವನು ಬಂದದ್ದು ಆಗ ಅವನು ಇಂಗ್ಲೆಂಡಿಂದ ಬರಬೇಕಾದರೆ ಜಹಾಂಗೀರನಿಗೆ ತಂದಂಥ ಕಾಣಿಕೆ ಅಂದರೆ ಏನು ವರ್ಣಚಿತ್ರಗಳಾಗಿತ್ತು ಅಲ್ಲಿಯ ಕಲಾವಿದರು ಬಿಡಿಸಿದಂಥ ವರ್ಣಚಿತ್ರಗಳನ್ನು ತಂದು ಜಹಾಂಗೀರನಿಗೆ ಅದನ್ನು ಕಾಣಿಕೆ ರೂಪಾಗಿ ನೀಡಿದ್ದನು ಯಾಕಂದರೆ ಜಹಾಂಗೀರನಿಗೆ ಇದರಲ್ಲಿ ಬಹಳ ಈ ಒಂದು ಆಸಕ್ತಿ ಇತ್ತು ಇದನ್ನು ನಾವು ನೋಡ್ತೀವಿ ಥಾಮಸ್ರು ತನ್ನ ದಾಖಲೆಯಲ್ಲಿ ಹೇಳ್ತಾನೆ ಸೊ ಐ ಬ್ರಾಟ್ ದ ಗಿಫ್ಟ್ಸ್ ಆಫ್ ದ ಪೇಂಟಿಂಗ್ಸ್ ಟು ಜಹಾಂಗೀರ್ ಈ ರೀತಿಯಾಗಿ ಹೇಳ್ತಾನೆ ನಾನು ಇಂಗ್ಲೆಂಡದಿಂದ ಬರಬೇಕಾದ್ರೆ ಜಹಾಂಗೀರ್ನಿಗೆ ತಂದಂಥ ಮೊಘಲ ಚಕ್ರವರ್ತಿಗೆ ತಂದಂಥ ಕಾಣಿಕೆ ಅಂದರೆ ಆ ವರ್ಣಚಿತ್ರಗಳಾಗಿದ್ದವು ಬಿಕಾಸ್ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇಂಟ್ ಅದರಲ್ಲಿ ಸಾಕಷ್ಟು ಅವನಿಗೆ ಆಸಕ್ತಿ ಇತ್ತು ಈ ರೀತಿಯಾಗಿ ಥಾಮಸ್ ರೋ ತನ್ನ ದಾಖಲೆಯಲ್ಲಿ ಹೇಳ್ತಾನೆ ಜಹಾಂಗೀರನ ಕಾಲದಲ್ಲಿ ಉಸ್ತಾದ್ ಮನ್ಸೂರ್ ಏನಿದ್ದ ಉಸ್ತಾದ್ ಮನ್ಸೂರ್ ಹೀ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದ ಗ್ರೋತ್ ಆಫ್ ಹಿಯರ್ ದ ಪೇಂಟಿಂಗ್ಸ್ ಅಂಡರ್ ಜಹಾಂಗೀರ್ ಜಹಾಂಗೀರನ ಕಾಲದಲ್ಲಿ ವರ್ಣಚಿತ್ರಕಲೆಗೆ ಬೆಳವಣಿಗೆಗೆ ಅದಕ್ಕೆ ಮಹತ್ವದ ಕೊಡುಗೆ ಕೊಟ್ಟದ್ದು ಉಸ್ತಾದ್ ಮನ್ಸೂರ್ ಆಗಿದ್ದ ಉಸ್ತಾದ್ ಮನ್ಸೂರನ ಬಗ್ಗೆ ಹೇಳಬೇಕಂದ್ರೆ ಅವನ ಪ್ರಾರಂಭಿಕ ಜೀವನ ಅವನು ಎಲ್ಲಿ ಹುಟ್ಟಿದನೋ ಇದರ ಬಗ್ಗೆ ನಮಗೆ ಮಾಹಿತಿಗಳ ದೊರಕಿಲ್ಲ ಅವನ ನಿಖರವಾಗಿ ದಾಖಲೆ ನಮಗೆ ಸಿಗೋದು ಮುಸ್ ಉಸ್ತಾದ್ ಅಂದರೆ ಹದಿನೈದು ನೂರ ತೊಂಬತ್ತರಿಂದ ಅಂಡೆ ಅಕ್ಬರ್ನ ಕಾಲದಲ್ಲಿ ಅವನು ಮೊಘಲ ಆಸ್ಥಾನದಲ್ಲಿದ್ದನು ಆದರೆ ಅವನಿಗೆ ಯಾವುದೇ ರೀತಿಯಾದಂಥ ವರ್ಣಚಿತ್ರಗಳನ್ನು ಬಿಡಿಸಲು ಅವಕಾಶ ಆ ಸಮಯದಲ್ಲಿ ಕಲ್ಪಿಸಲಾಗಲಿಲ್ಲ ಕೇವಲ ಅವನು ಬಣ್ಣಗಳನ್ನು ಮಿಶ್ರಣ ಇದ್ದ ಹೊಸ ಬಣ್ಣಗಳನ್ನು ತಯಾರಿಸ್ತಾ ಇದ್ದ ಹಿ ವಾಸ್ ಜಸ್ಟ್ ಎ ಕಲರಿಸ್ಟ್ ಹಿ ಯೂಸ್ ಟು ಮಿಕ್ಸ್ ದ ಪೇಂಟ್ಸ್ ಟು ಫಾರ್ಮ್ ದ ನ್ಯೂ ಪೇಂಟ್ಸ್ ಅದಕ್ಕೆ ಅವನು ವರ್ಣಗಳ ಈ ಒಂದು ಬಣ್ಣಗಳನ್ನು ಕೂಡಿಸುವವನಾಗಿದ್ದನು ಮಿಶ್ರಣ ಮಾಡುವವನಾಗಿದ್ದನು ಹೊಸ ವರ್ಣಗಳನ್ನು ಇಲ್ಲೇ ತಂದದ್ದು ಆದರೆ ಯಾವುದೇ ವರ್ಣಚಿತ್ರಗಳನ್ನು ಅವನು ಬಿಡಿಸಿಲ್ಲ ಜ ಇಲ್ಲಿ ಅಕ್ಬರ್ನ ಕಾಲದಲ್ಲಿ ಜಹಾಂಗೀರ್ನ ಕಾಲದಲ್ಲಿ ಬಂದ ನಂತರ ಆಫ್ಟರ್ ಕಮಿಂಗ್ ಟು ಜಹಾಂಗೀರ್ ಪೀರಿಯಡ್ ಉಸ್ತಾದ್ ಮನ್ಸೂರ್ ವಾಸ್ ಗಿವನ್ ಆನ್ ಅಪಾರ್ಚುನಿಟಿ ಅವನಿಗೆ ಅವಕಾಶ ಬಂದದ್ದು ಜಹಾಂಗೀರ್ನ ಕಾಲದಲ್ಲಿ ಅದರಲ್ಲೂ ಜಹಾಂಗೀರನಿಗೆ ಪ್ರಕೃತಿಯಲ್ಲಿ ಬಹಳ ಆಸಕ್ತಿ ಇತ್ತು ಹಿ ಹ್ಯಾಡ್ ಎ ಲಾಟ್ ಆಫ್ ಹಿಯರ್ ದಿ ಲೈಕಿಂಗ್ ಟುವರ್ಡ್ಸ್ ದ ನೇಚರ್ ಜಹಾಂಗೀರ್ ಸೊ ಹೀ ಎಂಟ್ರಸ್ಟೆಡ್ ಮನ್ಸೂರ್ ಟು ಯರ್ ಪೇಂಟ್ ದ ನೇಚರ್ ಥಿಂಗ್ಸ್ ನೇಚರ್ ಆಬ್ಜೆಕ್ಟ್ಸ್ ಪ್ರಕೃತಿ ವಸ್ತುಗಳನ್ನು ಅದು ವೃಕ್ಷಗಳಾಗಿರ್ಬೋದು ಅಥವಾ ಹೂಗಳಾಗಿರ್ಬೋದು ಅಥವಾ ಪಶು ಪಕ್ಷಿಗಳಾಗಿದ್ದ ಇವನುಗಳನ್ನು ಈ ಒಂದು ಅಲ್ಲಿ ವರ್ಣಚಿತ್ರ ರೂಪದಲ್ಲಿ ಬಿಡಿಸಬೇಕಂತ ಹೇಳಿ ಅವನಿಗೆ ಜವಾಬ್ದಾರಿ ಕೊಟ್ಟದ್ದು ಈ ರೀತಿಯಾಗಿ ಮನ್ಸೂರನ ಒಂದು ವರ್ಣಚಿತ್ರದ ಇಲ್ಲೇ ಪ್ರಯಾಣ ಪ್ರಾರಂಭವಾಗಿದ್ದು ಜಹಾಂಗೀರನ ಕಾಲದಲ್ಲಿ ಹದಿನಾರುನೂರ ಐದರ ನಂತರ ಅವನ ಹೆಚ್ಚಿನ ವರ್ಣಚಿತ್ರಗಳನ್ನು ನಾವು ನೋಡ್ತೀವಿ ಈಗ ಸುಮಾರು ಅವನ ವರ್ಣಚಿತ್ರಗಳು ಕೇವಲ ನಮ್ಮ ಭಾರತದಲ್ಲೇ ಅಲ್ಲ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಇರುವಂಥ ಇಂಡಿಯನ್ ಮ್ಯೂಸಿಯಂ ಮತ್ತು ದೆಹಲಿಯಲ್ಲಿ ಇರುವಂಥ ನ್ಯಾಷನಲ್ ಮ್ಯೂಸಿಯಂ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದೆಹಲಿಯಲ್ಲಿ ಏನಿದೆ ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾದಲ್ಲಿ ಅಲ್ಲಿ ಉಸ್ತಾದ್ ಮನ್ಸೂರನ ಕೆಲವು ವರ್ಣಚಿತ್ರಗಳಿವೆ ಅದಲ್ಲದೆ ರಷ್ಯಾದಲ್ಲಿ ಹರ್ಮಿಟೇಜ್ ವಸ್ತು ಸಂಗ್ರಹಾಲಯದಲ್ಲಿದೆ ಮತ್ತು ಇಂಗ್ಲೆಂಡದ ವಸ್ತು ಸಂಗ್ರಹಾಲಯದಲ್ಲಿ ನಾವು ಮನ್ಸೂರನ ವರ್ಣಚಿತ್ರಗಳನ್ನು ನೋಡಬಹುದು ಇವು ಈಗ ಬೇರೆ ಬೇರೆ ದೇಶದಲ್ಲಿ ಕೂಡ ಮಸ್ ಇಲ್ಲೇ ಉಸ್ತಾದ್ ಮನ್ಸೂರನ ವರ್ಣಚಿತ್ರಗಳನ್ನು ನಾವು ನೋಡಬಹುದು ಹೀಗೆ ಮನ್ಸೂರನ ಹಾಗಾದರೆ ಪ್ರಸಿದ್ಧ ವರ್ಣಚಿತ್ರಗಳು ಯಾವಾಗಿದ್ದವು ಅದರ ಬಗ್ಗೆ ವಿಷಯವನ್ನು ತಿಳಿದುಕೊಳ್ಳೋಣ ಉಸ್ತಾದ್ ಮನ್ಸೂರನ ಬರುವಂಥ ಮೊದಲನೇ ವರ್ಣಚಿತ್ರ ಅದು ಡೋಡೋ ಹೇಳಿ ಕರೆಯಲಾಗಿದೆ ಡೋಡೋ ಇದು ಒಂದು ಪಕ್ಷಿಯಾಗಿದೆ ಆದರೆ ಇಟ್ ಈಸ್ ಎ ಫ್ಲೈಟ್ಲೆಸ್ ಬರ್ಡ್ ಹಾರ್ಲಿಕ್ಕೆ ಬರೋದಿಲ್ಲ ಇದು ಆದರೆ ಪಕ್ಷಿಯ ಗುಂಪಿಗೆ ಸೇರಿಸಲಾಗಿದೆ ಇಟ್ ಈಸ್ ಎ ಇ ಸ್ಪೀಷೀಸ್ ಆಫ್ ಎ ಬರ್ಡ್ಸ್ ಬಟ್ ಇಟ್ ಈಸ್ ಅ ನಾಟ್ ಹಿಯರ್ ಏಬಲ್ ಟು ಫ್ಲೈ ಇಟ್ ಈಸ್ ಎ ಫ್ಲೈಟ್ಲೆಸ್ ಬರ್ಡ್ ಡೋಡೋ ನಾವು ಇಟ್ ಈಸ್ ಅನ್ ಎಂಸ್ಟಿಂಕ್ಟ್ ಬರ್ಡ್ ನಶಿಸಿ ಹೋಗಿದಂಥ ಪಕ್ಷಿಯಾಗಿದೆ ಅದರ ಪಳವಳಿಕೆಗಳು ಸಿಕ್ಕಾವೆ ನಮಗೆ ವಿ ಹ್ಯಾವ್ ಫೌಂಡ್ ದಿ ರಿಫೆನ್ಸ್ ಆ್ಯಂಡ್ ದ ಫಾಸಲ್ಸ್ ಅದರ ಪಳವಳಿಕೆಗಳು ಸಿಕ್ಕಾವ ಆದರೆ ಇದು ಯಾವ ಆಕಾರದಲ್ಲಿತ್ತು ಅದು ನಮಗೆ ತಿಳಿದು ಬಂದದ್ದು ಕೇವಲ ಕೆಲವು ವರ್ಣಚಿತ್ರಗಾರರಿಂದ ಅವರು ಬಿಡಿಸಿದಂಥ ಚಿತ್ರಗಳಿಂದ ಡೋಡೋ ಯಾವ ರೂಪದಲ್ಲಿತ್ತು ನಾವು ಅದು ಹೇಳ್ಬೋದು ಅದರ ಆಕಾರ ಹೇಗಿತ್ತು ಹೇಳಬೋದು ಅದರಲ್ಲಿ ಮನ್ಸೂರನವನ್ನ ಚಿತ್ರ ಒಂದಾಗಿದೆ ದಿಸ್ ಇಸ್ ಮೇನ್ಲಿ ದ ಡೋಡೋ ಇದು ಡೋಡೋ ಪಕ್ಷಿಯಾಗಿದೆ ಈಗ ನಶಿಸುವುದಂಥ ಈ ಒಂದು ಪಕ್ಷಿಯಾಗಿದೆ ಇದು ಮುಖ್ಯವಾಗಿ ಮೊರಿಷಸ್ನಲ್ಲಿ ಕೂಡ ಕಂಡುಬಂದಿತ್ತು ಭಾರತಕ್ಕೆ ಕೂಡ ಇಲ್ಲೇ ಅದನ್ನು ಈ ಒಂದು ಮನ್ಸೂರು ಕಣ್ಣಾರೆ ನೋಡಿದ ಕಾರಣದಿಂದಾಗಿ ಅದನ್ನು ಬಿಡಿಸಿದ್ದಾನೆ ಅವನು ಯಾವ್ಯಾವ ಪಕ್ಷಿಗಳನ್ನು ನೋಡಿದ್ದಾನೆ ಯಾವ್ಯಾವ ಪಶುಗಳನ್ನು ನೋಡಿದ್ದಾನೆ ಅಥವಾ ಯಾವ ಹೂಗಳನ್ನು ನೋಡಿದ್ದಾನೆ ಅವನ ಕಣ್ಣಾರೆ ನೋಡಿದ್ದು ಹಿ ಹ್ಯಾಸ್ ಸೀನ್ ಪರ್ಸನಲಿ ಇಟ್ ಈಸ್ ನಾಟ್ ಎನ್ ಇಮ್ಯಾಜಿನೇಷನ್ ಅದು ಕಾಲ್ಪನಿಕ ಅಲ್ಲ ಅವನು ಕಣ್ಣಾರೆ ನೋಡಿದ್ದು ಅದನ್ನು ಅವನು ಚ ಇಲ್ಲಿ ಚಿತ್ರರೂಪದಲ್ಲಿ ಬಿಡಿಸಿದ್ದಾನೆ ಇದಕ್ಕೆ ಡುಡೋ ಇದನ್ನು ಅವನು ಕಣ್ಣಾರೆ ನೋಡಿದ್ದ ಅದನ್ನು ಒಂದು ಚಿತ್ರರೂಪದಲ್ಲಿ ಬಿಡಿಸಿದ್ದು ಬಾತುಗೋಳಿ ಆಕಾರದಲ್ಲಿ ನಾವು ನೋಡ್ತಿರೋದು ಇಟ್ ಇಸ್ ಜಸ್ಟ್ ಇನ್ ದ ಶೇಪ್ ಆಫ್ ಎ ಡಕ್ ಆಕಾರ ಟುಡೇ ಇಟ್ ಈಸ್ ಎನ್ ಎಕ್ಸ್ಟಿಂಕ್ಟ್ ಈಗ ಅದು ನಶಿಸಿ ಹೋದಂಥ ಈ ಒಂದು ಪಕ್ಷಿಯಾಗಿದೆ ಡೋಡೋ ಈಗ ಇದು ಹರ್ಮಿಟೇಜ್ ಮ್ಯೂಸಿಯಂ ರಷ್ಯಾದಲ್ಲಿದೆ ಇಟ್ ಈಸ್ ಟುಡೇ ಇನ್ ಹರ್ಮಿಟೇಜ್ ಮ್ಯೂಸಿಯಂ ಇನ್ ರಷ್ಯಾ ಮತ್ತು ಮನ್ಸೂರನ ವರ್ಣಚಿತ್ರದ ಇನ್ನೊಂದು ವಿಶೇಷತನ ನೋಡಬೇಕಂದ್ರೆ ದ ಬಾರ್ಡರ್ಸ್ ಆರ್ ಪೇಂಟೆಡ್ ವಿತ್ ಫ್ಲವರ್ ಡಿಸೈನ್ಸ್ ಇದು ಬಹಳ ವಿಶೇಷತನ ಬಾರ್ಡರ್ ಏನಿದೆ ಮನ್ಸೂರನ ವರ್ಣಚಿತ್ರದ ಹೂಬಳ್ಳಿ ಚಿತ್ರಗಳನ್ನು ನಾವು ನೋಡ್ಬೋದು ಬಾರ್ಡರಲ್ಲಿ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಮನ್ಸೂರ್ಸ್ ಪೇಂಟಿಂಗ್ ಮನ್ಸೂರನ ವರ್ಣಚಿತ್ರದ ವೈಶಿಷ್ಟ್ಯವಾಗಿದೆ ಎರಡನೇದಾಗಿ ನಾವು ನೋಡೋದು ಫ್ಯಾಲ್ಕನ್ ಅಥವಾ ಹದ್ದು ಅಥವಾ ರಣಹದ್ದು ಅಂತ ಏನು ಕರಿತೀವಿ ಇಲ್ಲಿ ಜಹಾಂಗೀರನಿಗೆ ಅಲ್ಲೇ ಇರಾಣದ ಶಹ ಕಾಣಿಕೆಯಾಗಿ ಕಳಿಸಿದ್ದು ಈ ಹದ್ದಾಗಿದೆ ದ ಫ್ಯಾಲ್ಕನ್

ಹದ್ದಿನ ವರ್ಣಚಿತ್ರವಾಗಿದೆ ಮನ್ಸೂರನ ವರ್ಣಚಿತ್ರ ದ ಟರ್ಕಿ ಕಾಕ್ ಟರ್ಕಿ ಹುಂಜ ದಿಸ್ ಇಸ್ ಅನದರ್ ಸಿ ದ ಅನಿಮಲ್ ಪೇಂಟಿಂಗ್ಸ್ ಇವೆಲ್ಲ ಪಶು ಪಕ್ಷಿಗಳ ವರ್ಣಚಿತ್ರಗಳನ್ನು ನಾವು ನೋಡ್ತೀವಿ ಪ್ರಾರಂಭದಲ್ಲಿ ಇನಿಷಿಯಲಿ ಹಿ ಸ್ಟಾರ್ಟೆಡ್ ಪೇಂಟಿಂಗ್ ದ ಅನಿಮಲ್ಸ್ ಬರ್ಡ್ಸ್ ಸೊ ದಿಸ್ ಇಸ್ ಒನ್ ಟರ್ಕಿ ಕಾಕ್ ಟರ್ಕಿ ಹುಂಜ ಅಂತೇಳಿ ಬರ್ತದೆ ಅವನು ಬಿಡಿಸಿದಂಥ ವರ್ಣಚಿತ್ರವಾಗಿದೆ ದ ಟೂ ಕ್ರೈನ್ಸ್ ಎರಡು ಕೊಕ್ಕರೆಗಳು

ಇಲ್ಲಿ ಬೇಸಿಗೆ ಕಾಲದಲ್ಲಿ ಈ ಕೊಕ್ಕರೆಗಳು ಬರ್ತವೆ ಸೊ ಡ್ಯೂರಿಂಗ್ ದ ಸಮರ್ ಸೀಸನ್ ಬಿಕಾಸ್ ಆಫ್ ದ ಸಿವಿಯರ್ ಕೋಲ್ಡ್ ಇನ್ ರಷ್ಯಾ ರಷ್ಯಾದಲ್ಲಿ ಅಲ್ಲಿ ವಿಪರೀತ ಚಳಿ ಇದ್ದ ಕಾರಣದಿಂದಾಗಿ ಬೇಸಿಗೆ ಕಾಲ ಇಲ್ಲಿ ಭಾರತದಲ್ಲಿದ್ದಾಗ ಆ ಕೊಕ್ಕರೆಗಳು ಇಲೇ ಭಾರತಕ್ಕೆ ಆಗಮಿಸ್ತವೆ ಬೇಸಿಗೆ ಕಾಲ ಮುಗಿಯುವವರೆಗೂ ಇಲ್ಲೇ ಭಾರತದಲ್ಲೇ ವಾಸವಾಗಿರ್ತವೆ ನಂತರ ರಷ್ಯಾಕ್ಕೆ ಹಿಂದುತ್ತಿರ್ತವೆ ಆ ಸಮಯದಲ್ಲಿ ಮನ್ಸೂರನ್ನು ಕಂಡಂಥ ಈ ಒಂದು ಕೊಕ್ಕರೆಯ ಚಿತ್ರವನ್ನು ಬಿಡಿಸಿದ್ದಾನೆ ದ ಸೈಬೇರಿಯನ್ ಕ್ರೈವ್

ಆ ವಸ್ತು ಏನಿದೆ ವರ್ಣಚಿತ್ರದ ವಸ್ತು ಏನಿದೆ ಅದು ತೀಕ್ಷ್ಣವಾಗಿ ಅದನ್ನು ಗಮನಿಸಿ ನಂತರ ವರ್ಣಚಿತ್ರ ಬಿಡಿಸ್ತಾ ಇದ್ದ ಸೊ ದೀಸ್ ಮೇನ್ಲಿ ದಿಸ್ ಇಸ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಪಿಕಾಕ್ ಪೇಂಟಿಂಗ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪೇಂಟಿಂಗ್ ವಿ ಹ್ಯಾವ್ ಗಾಟ್ ದಿಸ್ ಇಸ್ ಅನದರ್ ಆ್ಯನಿಮಲ್ ದ ಝಿಬ್ರಾ ಪೇಂಟಿಂಗ್ ಆಫ್ ಮನ್ಸೂರ್ ಝಿಬ್ರಾ ಈಸ್ ನಾಟ್ ಆ್ಯನ್ ಆ್ಯನಿಮಲ್ ಬಿಲಾಂಗಿಂಗ್ ಟು ಇಂಡಿಯಾ ಭಾರತಕ್ಕೆ ಸಂಬಂಧಪಟ್ಟಂಥ ಪಶು ಅಲ್ಲ ಇದು ಇದು ಇರೋದು ದಕ್ಷಿಣ ಈ ಒಂದು ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿ ಕಾಣುವಂಥ ಒಂದು ಪಶು ಆಗಿದೆ ಜಿಬ್ರಾ ಬಟ್ ಹವೆವರ್ ಹೀ ಹ್ಯಾಡ್ ಸೀನ್ ದಿಸ್ ಇದನ್ನು ಅವನು ನೋಡಿದ್ದ ಅದಕ್ಕೆ ಅದನ್ನು ವರ್ಣ ವರ್ಣಚಿತ್ರ ರೂಪದಲ್ಲಿ ಬಿಡಿಸಿದ್ದು ಹಿ ಹ್ಯಾಡ್ ಮೇನ್ಲಿ ಪೇಂಟೆಡ್ ಇಟ್ ಸೊ ಜಿಬ್ರಾ ಮೈಟ್ ಹ್ಯಾಡ್ ಬಿನ್ ಬ್ರಾಟ್ ಹಿಯರ್ ಬೈ ಸಮ್ ಆಫ್ ದ ಟ್ರೇಡರ್ಸ್ ವ್ಯಾಪಾರಸ್ಥರು ಅದನ್ನು ಇಲ್ಲಿ ತಂದಿರಬಹುದು ಭಾರತಕ್ಕೆ ಆ ಸಮಯದಲ್ಲಿ ಅವನು ಅದನ್ನು ಗಮನಿಸಿರ್ಬೋದು ಅದನ್ನು ವರ್ಣಚಿತ್ರ ರೂಪದಲ್ಲಿ ಬಿಡಿಸಿದ್ದು ಸೊ ದಿಸ್ ಇಸ್ ದ ಪಾಪ್ಯುಲರ್ ಜಿಬ್ರಾ ಪೇಂಟಿಂಗ್ ದಿಸ್ ಇಸ್ ಒನ್ ಆಫ್ ಅ ಮೋಸ್ಟ್ ವೆಲ್ ನೋನ್ ಪೇಂಟಿಂಗ್ ಅದು ಅವನ ಪ್ರಸಿದ್ಧ ವರ್ಣಚಿತ್ರದಲ್ಲೇ ಇದು ಕೂಡ ಒಂದಾಗಿದೆ ಜಿಬ್ರಾ ನಾವು ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಬಿ ಮೆನ್ಷನ್ ಹಿಯರ್ ಜಹಾಂಗೀರ್ ಯೂಸ್ ಟು ಸ್ಪೆಂಡ್ ಹಿಸ್ ಸಮರ್ ಹಿಯರ್ ಪಿರಿಯಡ್ ಬೇಸಿಗೆ ಕಾಲ ಏನಿರ್ತಾ ಇತ್ತು ಜಹಾಂಗೀರ್ ಸಾಮಾನ್ಯವಾಗಿ ಕಾಶ್ಮೀರದಲ್ಲಿ ಕಳೀತಾ ಇದ್ದ ಯಾಕಂದರೆ ಅಲ್ಲಿ ತಂಪಾದ ಹವಾಮಾನ ಇರ್ತಾ ಇತ್ತು ದೆಹಲಿ ಮತ್ತು ಆಗ್ರಾ ಪ್ರದೇಶದಲ್ಲಿ ವಿಪರೀತ ಇದ್ದ ಕಾರಣದಾಗಿ ಬಿಸಿಲಿದ್ದ ಕಾರಣದಾಗಿ ಕಾಶ್ಮೀರದಲ್ಲಿ ಕಳಿತಾಯಿದ್ದರು ಸೊ ದ್ಯಾಟ್ ಮೇನ್ಲಿ ಕಾಶ್ಮೀರ್ ವಾಸ್ ಜಸ್ಟ್ ಎ ಸಮರ್ ಸಮ್ಮರ್ ರಿಸ್ಟ್ ಅವ್ರಿಗೆ ಒಂದು ಅಲ್ಲಿ ಬೇಸಿಗೆ ಅದು ಒಂದು ಗಿರಿಧಾಮವಾಗಿತ್ತು ಕಾಶ್ಮೀರ್ ಅದಕ್ಕೆ ಅವರು ಅಲ್ಲಿ ಹೋಗಿ ತಮ್ಮ ಬೇಸಿಗೆ ಕಾಲವನ್ನು ಕಳೀತಾ ಇದ್ದರು ಸೊ ದೇ ಯೂಸ್ ಟು ಸ್ಪೆಂಡ್ ದೇರ್ ಮೇನ್ಲಿ ದ ಸಮರ್ ಎ ಹಾಟ್ ಸಮರ್ಸ್ ಇನ್ ಕಾಶ್ಮೀರ್ ಬಿಕಾಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಎ ಕೂಲ್ ಕ್ಲೈಮೇಟ್ ಸೊ ವೆನ್ ಹೀ ವಾಸ್ ಇನ್ ಕಾಶ್ಮೀರ್ ಕಾಶ್ಮೀರದಲ್ಲಿದ್ದಾಗ ಅಲ್ಲಿಯ ಪ್ರಕೃತಿಯನ್ನು ನೋಡಿ ಜಹಾಂಗೀರ್ ಅಲ್ಲಿ ವೃಕ್ಷಗಳನ್ನು ನೋಡಿ ಅಲ್ಲಿ ಪಶುಗಳನ್ನು ನೋಡಿ ಹೂಗಳನ್ನು ನೋಡಿ ಇವನ್ನೆಲ್ಲವನ್ನು ಗಮನಿಸಿದ ನಂತರ ಅವನು ಮನ್ಸೂರಿನಲ್ಲಿ ಕೇಳಿದ್ದೇನೆಂದರೆ ಇಲ್ಲಿ ಇರುವಂಥ ಪ್ರಕೃತಿ ವಸ್ತುಗಳನ್ನು ವರ್ಣಚಿತ್ರ ರೂಪದಲ್ಲಿ ಹಿಡಿಯಬೇಕಂತ ಹೇಳಿ ಕೂಡಲೇ ಮನ್ಸೂರು ಕೂಡ ಕಾಶ್ಮೀರವನ್ನು ಪ್ರವಾಸಗೊಂಡನು ಹೀ ಟೂರ್ಡ್ ಕಾಶ್ಮೀರ್ ಕಾಶ್ಮೀರವನ್ನು ಪ್ರವಾಸಗೊಳಿಸಿದ್ದು ನಂತರ ನಾವು ನೋಡ್ತೀವಿ ಅವನು ಒಂದೊಂದಾಗಿ ವರ್ಣಚಿತ್ರ ಬಿಡಿಸಿದ್ದು ಇದು ನಮಗೆ ಜಹಾಂಗೀರ್ನ ಆತ್ಮಚರಿತೆಯಾದಂಥ ತುಜುಕಿ ಜಹಾಂಗೀರಿಯಲ್ಲಿ ಬರುವಂಥ ಉಲ್ಲೇಖನೆಯಾಗಿದೆ ಹೇಗೆ ಅವನು ಕಾಶ್ಮೀರದ ಬಗ್ಗೆ ಅಲ್ಲಿ ಇರುವಂಥ ಪ್ರಕೃತಿ ಸೃಷ್ಟಿ ಸೌಂದರ್ಯದ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಅದನ್ನು ವರ್ಣಚಿತ್ರ ರೂಪದಲ್ಲಿ ಹಿಡಿಯಬೇಕಂತ ಹೇಳಿ ನಮಗೆ ಆಧಾರ ಯಾವುದಂದರೆ ಅವನ ಆತ್ಮಚರಿತೆಯಾಗಿದೆ ಜಹಾಂಗೀರ್ನ ಆತ್ಮಚರಿತೆಯಲ್ಲಿ ಬರೋದು ಉಸ್ತಾದ್ ಮನ್ಸೂರ್ ಕಾಶ್ಮೀರವನ್ನು ಪ್ರವಾಸ ಕೈಗೊಂಡ ನಂತರ ಅಲ್ಲಿ ವೃಕ್ಷಗಳು ಅಲ್ಲಿ ಇರುವಂಥ ಪಶು ಪಕ್ಷಿಗಳನ್ನು ನೋಡಿ ನಂತರ ವರ್ಣಚಿತ್ರ ಬಿಡಿಸಿದ್ದು ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ಚಿನ್ನಾರ ವೃಕ್ಷ ದಿಸ್ ಇಸ್ ದ ಮೋಸ್ಟ್ ಯರ್ ಇಂಪಾರ್ಟೆಂಟ್ ಟ್ರೀ ಆಫ್ ಕಾಶ್ಮೀರ್ ಚಿನ್ನಾರ ವೃಕ್ಷ ದ ಚಿನ್ನಾರ್ ಟ್ರೀ ಇಟ್ ಈಸ್ ಹ್ಯಾವಿಂಗ್ ಆಲ್ಸೋ ಮೆಡಿಸಿನಲ್ ವ್ಯಾಲ್ಯೂ ಆಸ್ತಮಾ ಪೇಷಂಟ್ ಯಾರು ಇರ್ತಾರೆ ಅವರಿಗೆ ಭಾಳ ಇದರದ ರಸವನ್ನು ಕುಡಿಸ್ತಾರೆ ಆಸ್ತಮಾ ಪೇಷಂಟ್ಸ್ ಅದಕ್ಕೆ ದಿಸ್ ಇಸ್ ದ ಚಿನ್ನಾರ್ ಟ್ರೀ ಹೌ ಯು ಐಡೆಂಟಿಫೈ ಈಸ್ ಮೇನ್ಲಿ ದ ಲೀವ್ಸ್ ಅದರ ಎಲೆಗಳನ್ನು ನೋಡಿದರೆ ಇವು ಚಿನ್ನಾರ ಎಲೆಗಳು

ಕಂಡಂಥ ಪಕ್ಷಿಗಳು ಮತ್ತು ಅಲ್ಲಿರುವಂಥ ಪಶುಗಳು ಯಾವಾಗಿವೆ ಅವನು ಕೂಡ ಬಿಡಿಸಿದ್ದಾನೆ ಇವನು ಕಾಶ್ಮೀರದ ಉಡುಪುಗಳನ್ನು ಹಾಕ್ಕೊಂಡಿದ್ದಂಥ ವ್ಯಕ್ತಿಯ ಚಿತ್ರವನ್ನು ಬಿಡಿಸಿದ್ದಾನೆ ಸೊ ಇಟ್ ಈಸ್ ದ ಹೋಲ್ ಪಿಕ್ಚರ್ ಈಸ್ ಅಬೌಟ್ ಕಾಶ್ಮೀರ್ ಕಾಶ್ಮೀರದ ಚಿತ್ರವಾಗಿದೆ ಈ ಒಂದು ವರ್ಣಚಿತ್ರ ದ್ಯಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಆ್ಯಂಡ್ ವೆಲ್ ನೋನ್ ಪೇಂಟಿಂಗ್ ಆಫ್ ಕಾಶ್ಮೀರ್ ಎ ಆರ್ ಮೇನ್ಲಿ ಬಾಯ್ ಮನ್ಸೂರ್ ಮನ್ಸೂರನ್ನು ಬಿಡಿಸಿದಂಥ ಕಾಶ್ಮೀರದ ಮೇಲೆ ಬಿಡಿಸಿದಂಥ ಒಂದು ವರ್ಣಚಿತ್ರ ಇದು

ಝೇಲಂ ನದಿಯಿಂದ ಸೃಷ್ಟಿಯಾದಂಥ ದಾಲ ಸರೋವರ ಏನಿದೆ ಅದು ಫ್ರೆಶ್ ವಾಟರ್ ಲೇಕ್ ಆಗಿದೆ ಅದಕ್ಕೆ ಅಲ್ಲಿ ಈ ಪಕ್ಷಿಯನ್ನು ನಾವು ನೋಡಬಹುದು ಇದಕ್ಕೆ ಡಿಪ್ಪರ್ ಅಂತ ಹೇಳ್ತಾರೆ ಡಿಪ್ಪರ್ ಅಂತ ಯಾಕೆ ಅದು ನೀರಲ್ಲಿ ಮುಳುಗಿ ತನ್ನ ಆಹಾರವನ್ನು ಹಿಡಿತದೆ ಸೊ ಇಟ್ ಡಿಪ್ಸ್ ಇನ್ ದ ಆರ್ ವಾಟರ್ ಆ್ಯಂಡ್ ಇಟ್ ಕ್ಯಾಚಸ್ ದ ಮೇನ್ಲಿ ಇಟ್ಸ್ ಫುಡ್ ಸೊ ಇಟ್ ಇಸ್ ಕಾಲ್ಡ್ ಆಸ್ ಡಿಪ್ಪರ್ ಇದು ಕೂಡ ಕಾಶ್ಮೀರಕ್ಕೆ ಬರುವಂಥ ಇಲ್ಲೇ ಒಂದು ಪಕ್ಷಿಯಾಗಿದೆ ಅದನ್ನು ಕೂಡ ಅಲ್ಲಿ ಅವನು ತನ್ನ ವರ್ಣಚಿತ್ರದಲ್ಲಿ ಹಿಡಿದಿದ್ದಾನೆ ದಿಸ್ ಎಸ್ ಹಿಯರ್ ಎ ಮ್ಯೂಸಿಷಿಯನ್ ವಿತ್ ಆ್ಯನ್ ಇನ್ಸ್ಟ್ರೂಮೆಂಟ್ ವೀಣಾ ಒಬ್ಬ ಸಂಗೀತಗಾರನಾಗಿದ್ದಾನೆ ಅವನ ಕೈಯಲ್ಲಿ ವೀಣೆ ಇದೆ ಸಂಗೀತಕಾರನ ಈ ಒಂದು ಚಿತ್ರವಾಗಿದೆ ಇದು ಬಹಳ ಅಪರೂಪವಾದಂಥ ಮನ್ಸೂರನ ಚಿತ್ರವಾಗಿದೆ ಯಾಕಂದರೆ ಅವನು ಮನುಷ್ಯರನ್ನು ವಸ್ತುವಾಗಿಟ್ಟುಕೊಂಡು ಅಥವಾ ವಿಷಯವಾಗಿಟ್ಟುಕೊಂಡು ಅವನು ವರ್ಣಚಿತ್ರವನ್ನು ಬಿಡಿಸಿಲ್ಲ ಅವಂದು ಯಾವಾಗಲೂ ಇರೋದು ವೃಕ್ಷಗಳು ಹೂಗಳು ಪಕ್ಷಿಗಳು ಪಶುಗಳು ಇವನೇ ಮುಖ್ಯವಾದಂಥ ಇಟ್ಟುಕೊಂಡು ಅವನು ಬಿಡಿಸಿದ್ದು ಅಲ್ಲಿ ಮನುಷ್ಯರನ್ನು ಇಲ್ಲೇ ಇಟ್ಟುಕೊಂಡು ಅವನು ಬಿಡಿಸಿದಂಥ ವರ್ಣಚಿತ್ರ ಅಂದರೆ ಇದು ಇಲ್ಲಿ ಒಂದಾಗಿದೆ ಹಾಗೆ ಜಹಾಂಗೀರನ ಒಂದು ಭಾವಚಿತ್ರವನ್ನು ಕೂಡ ಅವನು ಬಿಡಿಸಿದ್ದಾನೆ ಹಿ ಹ್ಯಾಸ್ ಆಲ್ಸೋ ಪೇಂಟೆಡ್ ಒನ್ ಪೋರ್ಟ್ರೇಟ್ ಆಫ್ ಜಹಾಂಗೀರ್ ಆಲ್ಸೋ ಆದರೆ ಅವನು ಹೆಚ್ಚಿನ ಇರುವುದು ಆ ಪ್ರಕೃತಿಗೆ ಸಂಬಂಧಪಟ್ಟದ್ದು ಆ್ಯಂಡ್ ದ ಲಾಸ್ಟ್ ಪೇಂಟಿಂಗ್ ಅದರಲ್ಲಿ ಬರುವಂಥ ಕೊನೆಯದಾಗಿ ನಾವು ನೋಡ್ತೀವಿ ಅದು ಕೂಡ ಕಾಶ್ಮೀರದಲ್ಲಿ ಬೆಳೀತಾ ಇರುವಂಥ ಹೂ ಅಂದರೆ ಟ್ಯೂಲಿಪ್ ಹೂ ಆಗಿದೆ ಸಾಮಾನ್ಯವಾಗಿ ಟ್ಯೂಲಿಪ್ ಏನು ನೋಡ್ತೀವಿ ಇದು ಇಲೆ ಬರುವಂಥ ಈ ಒಂದು ಇಲೆ ಹೂ ಸಾ ಇದನ್ನು ಯುರೋಪ್ ದೇಶದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತೇವೆ ವಿ ನೋಟಿಸ್ ಇನ್ ಮೇನ್ಲಿ ದ ಯುರೋಪಿಯನ್ ಕಂಟ್ರೀಸ್ ಶೀತಲ ಪ್ರದೇಶದಲ್ಲಿ ಇನ್ ದ ಕೋಲ್ಡ್ ರೀಜನ್ಸ್ ಅಲ್ಲಿ ಮಾತ್ರ ಈ ಹೂವನ್ನು ಬೆಳೆಯಲಾಗ್ತದೆ ಅದು ನೀವು ನೋಡಿದರೆ ಈಗ ಅದು ಭಾಳ ಪ್ರಚಿತವಾಗಿದೆ ಆದರೆ ಹದಿನೇಳನೇ ಶತಮಾನದಲ್ಲೇ ಮನ್ಸೂರ್ ಅದನ್ನು ಗಮನಿಸಿದ್ದ ಮತ್ತು ಅದನ್ನು ವರ್ಣಚಿತ್ರ ರೂಪದಲ್ಲಿ ಬಿಡಿಸಿದ್ದಾನೆ ಸೊ ದಿಸ್ ಇಸ್ ದ ರೆಡ್ ಟ್ಯೂಲಿಪ್ ಫ್ಲವರ್ ಟ್ಯೂಲಿಪ್ ಬೇರೆ ಬೇರೆ ಬಣ್ಣದಲ್ಲಿ ಬರ್ತವೆ ಗುಲಾಬಿ ಬಣ್ಣ ಇರ್ತದೆ ಬಿಳಿ ಬಣ್ಣ ಇರ್ತದೆ ಹಳದಿ ಬಣ್ಣ ಇರ್ತದೆ ಈ ರೀತಿಯಾಗಿ ಬೇರೆ ಬೇರೆ ಬಣ್ಣದಲ್ಲಿ ಬರೋದು ಇದು ಕೆಂಪು ಬಣ್ಣದ ಟ್ಯೂಲಿಪ್ ಆಗಿದೆ ಇಟ್ ಈಸ್ ಎ ರೆಡ್ ಟ್ಯೂಲಿಪ್ ಫ್ಲವರ್ ಇದು ಮನ್ಸೂರನ ಕಾಶ್ಮೀರದಲ್ಲಿ ಕಂಡಂಥ ಆ ಟ್ಯೂಲಿಪ್ ಹೂವನ್ನು ಅಲ್ಲಿ ಬಿಡಿಸಿತ್ತು ಈ ರೀತಿಯಾಗಿ ನಾವು ನೋಡ್ತೀವಿ ಮನ್ಸೂರ್ ಜಹಾಂಗೀರನ ಆಳಿಕೆಗೆ ಮೊಘಲ ವರ್ಣಚಿತ್ರ ಕಲೆಯದ ಸುವರ್ಣ ಯುಗ ಅಂಥೇಳಿ ಕರೆಯಲು ಇದಕ್ಕೆ ಕಾರಣ ಆದರೆ ಅದಕ್ಕೆ ಹಿನ್ನೆಲೆ ಯಾರಂದರೆ ಮನ್ಸೂರಾಗಿದ್ದಾನೆ ಮನ್ಸೂರನಿಗೆ ಆ ಗೌರವ ಸಲ್ಲಿಸಬೇಕು ಯಾಕಂದರೆ ಅವನ ವರ್ಣಚಿತ್ರಗಳಿಂದಾಗಿ ನಾವು ನೋಡ್ತೀವಿ ಜಹಾಂಗೀರನಿಗೆ ಈ ಒಂದು ಕಾಲಕ್ಕೆ ಈ ಒಂದು ಅಲ್ಲೇ ಸುವರ್ಣ ಕಾಲ ಎಂದು ಕರೆದಿದ್ದಾರೆ ಹೀಗೆ ಇದಾದ ನಂತರ ನಾವು ನೋಡ್ತೀವಿ ಜಹಾಂಗೀರ್ ನಂತರ ಶಹಜಾನ್ ಶಹಜಾನ್ ಆಳಿಕೆ ಬರ್ತದೆ ಅವನು ಕೂಡ ಸಾಕಷ್ಟು ವರ್ಣಚಿತ್ರಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಅದರ ನಂತರ ಔರಂಗಜೇಬನ ನಂತರ ಈ ವರ್ಣಚಿತ್ರಕಲೆ ಕ್ರಮೇಣವಾಗಿ ಪತನವಾಯಿತು ಮುಂದೆ ಬರುವಂಥ ಮೊಘಲ ಚಕ್ರವರ್ತಿಗಳು ಇದನ್ನು ಯಾರೂ ಇದನ್ನು ಬೆಳೆಸಲಿಲ್ಲ ಹೀಗಾಗಿ ಕೇವಲ ನಾವು ನೋಡ್ತೀವಿ ಅಕ್ಬರ್ ಜಹಾಂಗೀರ್ ಮತ್ತು ಶಹಜಾನ್ರ ಕಾಲದಲ್ಲಿ ಮಾತ್ರ ಈ ವರ್ಣಚಿತ್ರಕಲೆ ಬೆಳೆದದ್ದು ಮೊಘಲರ ಕಾಲದಲ್ಲಿ ಇದು ಮೊಘಲ ಆಸ್ಥಾನದ ಒಬ್ಬ ಪ್ರಸಿದ್ಧ ವರ್ಣಚಿತ್ರಗಾರ ಇವರು ಅಲ್ಲದೆ ಅನೇಕ ಇದ್ದರು ಆದರೆ ಅದರಲ್ಲೇ ಶ್ರೇಷ್ಠ ವರ್ಣಚಿತ್ರಗಾರ ಅಂದರೆ ಮನ್ಸೂರ್ ಆಗಿದ್ದನು ಜಹಾಂಗೀರ್ನ ಆಸ್ಥಾನದಲ್ಲಿ ಇದ್ದದ್ದು ಹೀಗೆ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯವಾಗಿದೆ ಪರೀಕ್ಷೆ ದೃಷ್ಟಿಯಿಂದ ಕೂಡ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರಬಹುದು ಅದರಲ್ಲೂ ಕೆ ಪಿ ಎಸ್ ಸಿ ಅವರು ಏನು ಸಿದ್ಧತೆ ಮಾಡ್ತಾ ಆಗ ಮೊಘಲ ವರ್ಣಚಿತ್ರ ಕಲೆ ಬಗ್ಗೆ ಬರೀರಿ ಅಂತ ಹೇಳಿ ಕೇಳಿದಾಗ ಈ ವಿಷಯಗಳನ್ನು ನೀವು ಸೇರಿಸ್ಕೊಳ್ಬೋದು ಆ ಒಂದು ನಿಮ್ಮ ಉತ್ತರಕ್ಕೆ ಸೊ ಯು ಕ್ಯಾನ್ ಆ್ಯಡ್ ಇಟ್ ಟು ದ ಮೇನ್ಲಿ ದ ಆನ್ಸರ್ಸ್ ದೀಸ್ ಇಂಪಾರ್ಟೆಂಟ್ ಥಿಂಗ್ಸ್ ಸೊ ದಿಸ್ ಇಸ್ ಒನ್ ಆಫ್ ದ ಹಿಯರ್ ಮೇನ್ಲಿ ದ ಸಬ್ಜೆಕ್ಟ್ ವಿಚ್ ಐ ಹ್ಯಾವ್ ಚೋಸನ್ ಟುಡೇ ಉಸ್ತಾದ್ ಮನ್ಸೂರ್ ಈ ವಿಷಯವನ್ನು ಉಸ್ತಾದ್ ಮನ್ಸೂರ್ ಅವನ ಬಗ್ಗೆ ಈ ಒಂದು ವಿಷಯ ಆಯ್ಕೆ ಮಾಡಿಕೊಂಡಿದ್ದೇನೆ ಮೊಘಲ ಆಸ್ಥಾನದ ಪ್ರಸಿದ್ಧ ವರ್ಣಚಿತ್ರಕಾರ ಇಂಥವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ